ಸಾಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗೆನ್ನೇರಹಳ್ಳಿ ಗ್ರಾಮ ಸುಂದ್ರಪಾಳ್ಯ ಗ್ರಾಮ ಪಂಚಾಯಿತಿ ಕೆ ಜಿ ಎಫ್ ತಾಲೂಕು ಮತ್ತು ಕೋಲಾರ ಜಿಲ್ಲೆಯವನಾಗಿರುತ್ತೇನೆ. ನಮ್ಮ ತಾತ ಮುತ್ತಾತ ಕಾಲದಿಂದನೂ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತಂದೆಯವರು ಮತ್ತು ಗ್ರಾಮ ಮಂಡಲ್ ಪಂಚಾಯಿತಿ ಅಂತಿತ್ತು ಬೇತಮಂಗಲದಲ್ಲಿ, ಪಂಚಾಯಿತಿಯಲ್ಲಿ 14 ವರ್ಷ ಕೆಲಸ ಮಾಡಿದ್ದಾರೆ ಅವರು, 3 ಟೈಮು. ಅದೇ ರೀತಿಯಾಗಿ ನಮ್ಮ ತಾಯಿ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸದಸ್ಯರಾಗಿದ್ದರು. ಅದೇ ರೀತಿಯಾಗಿ ಅವರು ನಮ್ಮ ತಾತ ಮತ್ತು ನಮ್ಮ ತಂದೆಯವರು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡ್ಕೊಂಡು ಬಂದಿರೋದು. ಅದೇ ರೀತಿಯಾಗಿ ನಾವೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿರೋರು ಇದುವರೆಗೂ. ಬಟ್ ಕೆಲವು ಕಾರಣಾಂತರಗಳಿಂದ ಈ ಕಡೆ ಕಾಂಗ್ರೆಸ್ ಪಕ್ಷದ ಮೂಲ ಕಾಂಗ್ರೆಸ್ಸರು ನಾವು ನಮ್ಮನ್ನು ಕೈ ಬಿಟ್ಟು ಬೇರೆ ಹೊಸ ಕಾಂಗ್ರೆಸ್ಗಳನ್ನು ಹಾಕ್ಕೊಂಡು ಇಲ್ಲಿ ಜನಪ್ರಿಯ ಶಾಸಕರಾದಂಥ ರೂಪ ಶಶಿಧರ್ ಅವರನ್ನು ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಅದರಿಂದ ಬೇಸರವಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನು ಕೆಜಿಎಫ್ ತಾಲೂಕಿನಲ್ಲಿ ಮೂಲ ಕಾಂಗ್ರೆಸ್ಸರು ಇದ್ದಾರೆ, ಸುಮಾರು ನಮ್ಮ ಸ್ನೇಹಿತರು ಮೂಲ ಕಾಂಗ್ರೆಸ್ ಇದ್ದಾರೆ. ಅವರು ನಾವು ಡಿಸಿಷನ್ ತಗೊಂಡಿಲ್ಲ, ಯಾಕಂದರೆ ಹೈಕಮಾಂಡ್ಗೆ ನಾವು ತಿಳಿಸ್ಬೇಕು. ಹೈಕಮಾಂಡ್ಗೆ ತಿಳಿಸ್ದಿರ ನಾವೇನು ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಕಾದ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಅವರು ಮೊನ್ನೆ ಅದು ಇಂಟೆನ್ಸ್ ಆಯಿತು, ಅದರಿಂದ ಪೋಸ್ಟ್ ಪನ್ ಆಯಿತು. ಮತ್ತು ಒಂದು 2-3 ದಿವಸದಲ್ಲಿ ತೃಪ್ತವಾಗಿ 2-3 ದಿವಸದಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಡಿ ಕೆ ಶಿವಕುಮಾರ್ ಹತ್ರ ಮಾತನಾಡಿಬಿಟ್ಟು ನಮ್ಮ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹತ್ರ ನಮ್ಮ ಒಡನಾಟ ಇದ್ದಾರೆ, ಅವ್ರ ಹತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಮಾಡಬೇಕಂತ ಅವ್ರ ಡಿಸಿಷನ್ ಅವ್ರ ಆದೇಶ ತಗೊಂಡು ನಾವು ತೊಡಗಿರುವ ಒಂದು ನಾನು ಮಾಡಿರ್ತಕ್ಕಂತಹ ಸಾಧನೆಗಳನ್ನು ತಮಗೆ ನೇರವಾಗಿ ತಿಳಿಸೋದಕ್ಕೆ ನಾನು ನಿಮ್ಮನ್ನು ಕರೆಸಿದ್ದೀನಿ. ಈಗ ಸುಮಾರು ನಾನು ವರ್ಷಗಳಿಂದ ಅಂದರೆ ಸುಮಾರು 35 ವರ್ಷಗಳಿಂದ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಸಂಘಟನೆ ಅಂದರೆ ಎಲ್ಲ ಸಂಘಟನೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅದರ ಒಂದು ಉದ್ದೇಶಕ್ಕಾಗಿ ತಮ್ಮನ್ನು ಕರೆಸಿದ್ದೀನಿ. ಈಗ ನಾನು ಸುಮಾರು 10 ವರ್ಷಗಳ ಹಿಂದೆ ನನ್ನದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದೀನಿ. ನನ್ನ ಸಂಘಟನೆಯ ಹೆಸರು SSDS and BSS ಅಂತ ಹೆಸರು, ನೇಮ್ ಶಾರ್ಟ್ ನೇಮ್. ಅದು SSDS ಅಂದರೆ ಶೋಷಿತ ಸಮುದಾಯ ಧ್ವನಿ ಸಂಘಟನೆ ಅಂತ, BSS ಅಂದರೆ ಬಡವರ ಸೇವಾ ಸಮಿತಿ ಅಂತ ಸಂಘಟನೆ. ಈ ಸಂಘಟನೆಯಲ್ಲಿ ನಾನು ಸುಮಾರು ಕಾರ್ಯಕ್ರಮಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರು ಕಡೆ ಸ್ವಲ್ಪ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀನಿ. ಮೊದಲನೆಯ ಕಾರ್ಯಕ್ರಮ ನಾನು ಈ ಸಂಘಟನೆ ಹುಟ್ಟಾಕಿದ ಮೊದಲನೆಯ ಕಾರ್ಯಕ್ರಮ ಮತ್ತುಕುಂಟೆಯಲ್ಲಿ ಒಂದು ದಲಿತರ ಒಂದು ವೆಂಕಟರಮಣಪ್ಪ ಅಂತ ಆತನ ಬರ್ಬರವಾಗಿ ಸ್ವರ್ಣೀಯರು ಕೊಂದರು. ಆ ಒಂದು ಕೇಸನ್ನು ನಾನು ಟೇಕಪ್ ಮಾಡಿ ಆ ಒಂದು ಕೇಸನ್ನು ನಾನು ಕೋರ್ಟ್ ಮುಖಾಂತರ ಅದನ್ನ ಆತನ ಜೈಲಿಗೆ ಕಳಿಸಿ ಅವ್ರ ಮಕ್ಕಳನ್ನು ನಾನು ಒಂದು ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ಗೆ ಸೇರಿಸಿ ಅವ್ರಿಗೊಂದು ಇದು ದಾರಿ ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ಮುಳಬಾಗಲು ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಆಮೇಲೆ ಕಾಮಸಮುದ್ರ ಒಂದು ಕಾರ್ಯಕ್ರಮ ಮಾಡಿದ್ದೀನಿ, ದೇವರ ಸಮುದ್ರ ಒಂದು ಕಾರ್ಯಕ್ರಮ ಮಾಡಿದ್ದೀನಿ, ಎಬ್ಬಣಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀನಿ, ಬೈಕೂರು ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಅದೇ ರೀತಿಯಾಗಿ ಈ ಕೆಜಿಎಫ್ ತಾಲೂಕಿನ ಆಂಧ್ರ ಪ್ರದೇಶ ಗಡಿಭಾಗದಲ್ಲಿ ಇರತಕ್ಕಂತಹ ಒಂದು ಹಳ್ಳಿಗಳಲ್ಲಿ ಸೊಣಕುಪ್ಪ ಇರ್ಬೋದು, ಪಂತನಹಳ್ಳಿ ಇರ್ಬೋದು, ಆಮೇಲೆ ಕದಿರ್ಗನಕುಪ್ಪ ಇರ್ಬೋದು, ಎನ್ ಜಿ ಉಲ್ಕೂರು ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಸರ್ವಿಸ್ ಮಾಡಿದ್ದೀನಿ. ಒಳ್ಳೆಯ ಒಂದು ಬಡವರ ಕಷ್ಟ ಸುಖಗಳನ್ನು ನಾನು ಒಂದು ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿಯಾಗಿ ಕ್ಯಾಸಂಬಳ್ಳಿ ಚಿಂತಾಮಣಿ ಕಂಬಳಲ್ಲಿ ಕಾರ್ಯಕ್ರಮವನ್ನು ಅದು ಮಾಡಿದ್ದೀನಿ. ಆಮೇಲೆ ಇಲ್ಲಿ ಇದ್ಯಾವುದು ಯಾವುದಪ್ಪ ಇಲ್ಲಿ ಅಲ್ಲಿ ಬರುತ್ತೆ ನಡೆಯ ಮೊನ್ನೆ ಒಂದು ಗಲಾಟೆ ಆಯ್ತಲ್ಲ ಅದನ್ನು ಕಾರ್ಯಕ್ರಮ ಮಾಡಿದ್ದೀನಿ. ಇನ್ನು ಬೇಕಾದಷ್ಟು ನಮ್ಮ ಸಂಘಟನೆ ವತಿಯಿಂದ ಬೆಂಗಳೂರು ಮಲೆ ಮಹದೇಶ್ವರ ಬೆಟ್ಟ, ಆಮೇಲೆ ಶಿವಮೊಗ್ಗದಲ್ಲಿ, ಆಮೇಲೆ ಇದು ಸಾರಿಕೊಪ್ಪದಲ್ಲಿ, ಶಿರಾದಲ್ಲಿ, ಹಳೇರಂಗಾಪುರ ಅಂತ ಚಿತ್ರದುರ್ಗದಲ್ಲಿ, ಇದರಲ್ಲ ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗೆ ಎಲ್ಲ ಜಿಲ್ಲೆಗಳಲ್ಲಿ ಸಹ ನಾನು ಕಾರ್ಯಕ್ರಮ ಮಾಡಿಕೊಂಡು ಬಂದಿರುತ್ತೇನೆ. ನಮ್ಮ ಸಂಘಟನೆಯವರು ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿದ್ದಾರೆ, ಎಲ್ಲ ತಾಲೂಕುಗಳಿದ್ದಾರೆ, ಹೋಬಳಿ ಮಟ್ಟದಲ್ಲಿದ್ದಾರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದಾರೆ, ಹಳ್ಳಿಗಳಲ್ಲಿ ಇದ್ದಾರೆ, ನಮ್ಮ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರಿದ್ದಾರೆ. ಕೆಲವು ಕಾರಣಾಂತರಗಳಿಂದ ನನ್ನ ಒಂದು ವೈಯಕ್ತಿಕವಾಗಿ ಇದರಿಂದ ಒಂದು ವರ್ಷದಿಂದ ನಾನು ಈ ಸಂಘಟನೆಯನ್ನು ಕೈ ಬಿಟ್ಟಿದ್ದೀನಿ. ಕಾರಣ ಏನಪ್ಪ ಅಂದರೆ ನನಗೆ ಮೈ ಸೆರಳಿದ ಕಾರಣದಿಂದ. ಅದರಿಂದ ಮತ್ತೆ ಪುನರ್ಜನ್ಮ ಬಂದಿದೆ ನನಗೆ, ಅದರಿಂದ ಮತ್ತೆ ಕಾರ್ಯಕ್ರಮಗಳನ್ನು ಮಾಡಬೇಕು, ಮತ್ತು ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ಉದ್ದೇಶದಿಂದ ಮತ್ತೆ ನಾನು ಈ ಒಂದು ಕಾರ್ಯಕ್ರಮಗಳಿಗೆ ಪಾಲ್ಗೊಂಡು ಒಳ್ಳೆ ಜನರ ಸೇವೆಯನ್ನು ಮಾಡೋದಕ್ಕೆ
ಜನರದ ಒಂದು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಕಾಂಗ್ರೆಸ್ದವರು ನಮ್ಮ ಹತ್ರ ಬಂದು ನಾವು ಮಾತನಾಡಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಪಕ್ಷಕ್ಕೆ ಹೋಗೋಕೆ ನಾವು ಖಂಡಿತವಾಗಿ ಹೋಗಲೇಬೇಕು ಯಾವುದೇ ಪಕ್ಷಕ್ಕೆ ಹೋಗಲೇಬೇಕು ಯಾಕಂದರೆ ನಮ್ಮ ಸಮಸ್ಯೆ ಮಾಡೋದಕ್ಕೆ ನಮಗೆ ದಾರಿ ಬೇಕು ತಾನೆ ಆ ದಾರಿ ಇದ್ದಾಗ ಯಾವುದೋ ಒಂದು ಪಕ್ಷಕ್ಕೆ ಹೋಗಲೇಬೇಕಾಗುತ್ತೆ ನಮ್ಮ ಕುಲ ಬಾಂಧವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅವರ ಗೈಡೆನ್ಸಲ್ಲಿ ಅವರ ಒಂದು ಆದೇಶದಲ್ಲಿ ನಾನು ಈ ರಾಜಕೀಯಕ್ಕೆ ಬಂದೆ ಅವರು ಸ್ವಲ್ಪ ನಮ್ಮನ್ನು ನಿಮ್ಮನ್ನು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ನಮ್ಗೆ ಏನೂ ಮಾಡೋಕ್ಕೆ ಬಂದಿಲ್ಲ ಇದುವರೆಗೂ ರೂಪಾ ಸಿಹಿದವರು ಸಹ ಮೇಡಮ್ನವರು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕುಲದವರು ಆದರೆ ಮಾದಿಗರಿಗೆ ಯಾರಿಗಾದರೂ ಏನಾದರೂ ಅವರು ಒಂದು ನಾಯಕತ್ವ ಕೊಟ್ಟಿದ್ದರೆ ಸಾಬೀತುಪಡಿಸಲಿ ಅವರು ಅದೇ ರೀತಿ ಲೆಫ್ಟ್ ಟು ರೈಟು ಅಂತಿದೆ ಇಲ್ಲಿ ಬಲ ಬಲ ಎಡ ಬಲ ಅಂತಿದೆ ಅವ್ರಿಗೆ ಅವ್ರು ಎರಡು ಕಾಸ್ಟ್ ಅವ್ರಿಗೆ ಏನಾದರೂ ಉನ್ನತ ಸ್ಥಾನ ಕೊಟ್ಟಿದ್ದರೆ ಆ ಎಮ್ಮನ್ನು ಸಾಬೀತುಪಡಿಸಲಿ ಯಾವ ಥರ ನಾವು ಮತ ಚಲ ಹಾಕ್ಸ್ಬೇಕು ಅವ್ರಿಗೆ ಅದಕ್ಕೆ ತುಂಬ ಬೇಜಾರಾಗಿದೆ ಎಲ್ಲರೂ ಅವರು ಸ್ವರ್ಣೀಯರಿಗೆ ಇವಾಗ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷ ಆಗಿದೆ ಇದುವರೆಗೂ ಸ್ವಾತಂತ್ರ್ಯ ಬರದೇ ಇರತಕ್ಕಂಥ 47ನೇ ಇಸ್ಪಿಯಲ್ಲಿ ಥರನೇ ಇದೆ ಯಾಕಂದರೆ ಎಸ್ ಸಿ ಮೀಸಲು ಕ್ಷೇತ್ರ ಬಂದಾಗ ಆಯಮ್ಮ ಕ್ಯಾಂಡಿಡೇಟು ಆಯಮ್ಮ ಬಂದು ಕ್ಯಾನ್ವಾಸ್ ಕೇಳ್ತಾ ಇಲ್ಲ ಏನು ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾರೆ ಯಾಕಂದರೆ ಅವರು ಸ್ವರ್ಣೀಯರು ಹಾಕಿದ್ದಾರೆ ಇಲ್ಲಿ ಎಲ್ರಿಗೂ ವ್ಯವಸ್ಥೆನೇ ಅವರು ಸ್ವರ್ಣೀಯರು ಕೊಟ್ಬಿಟ್ಟಿದ್ದಾರೆ ಯಾವ ಒಂದು ನಾಯಕತ್ವದಲ್ಲಿ ನಾವು ಒಂದು ತೋರಿಸ್ಕೊಂಡಿದ್ದೀವಿ ಅಲ್ವಾ ಅದರಿಂದ ತುಂಬ ಬೇಜಾರಾಗ್ತಾ ಇದೆ ಆಯಮ್ಮನ ಮೇಲೆ ಯಾರಿಗಾದರೂ ಏನಾದರೂ ಮಾಡಿದರೆ ದಲಿತರಿಗೆ ದಲಿತರ ನಾಯಕರಿಗೆ ಏನಾದರೂ ಮಾಡಿದರೆ ಸಾಬೀತುಪಡಿಸಲಿ ಆಯಮ್ಮ ಇವಾಗ ಘಂಟಾಘೋಷವಾಗಿ ನಾವು ಪ್ರಚಾರಕ್ಕೆ ಹೋಗ್ತೀವಿ ಇಲ್ಲಿ ಸುಮಾರು 15 ವರ್ಷ 20 ವರ್ಷಗಳಿಂದ ನಾವೇ ಲೀಡ್ ಮಾಡ್ತಾಯಿದ್ದು ಅದನ್ನು ನಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಇವರು ಮೇಡಮ್ನವರು ಅದಕ್ಕೆ ತುಂಬ ನಮ್ಗೆ ನೋವಾಗುತ್ತೆ ಹುಟ್ಟೂರಿನಲ್ಲೇ ನಮ್ಗೆ ತೊಂದರೆ ಆಗಿರೋದ್ರಿಂದ ತುಂಬ ಬೇಜಾರಾಗುತ್ತೆ ಅದರಿಂದ ನಾವು ಬೇರೆ ಪಕ್ಷದವ್ರು ಬರ್ತಾ ಇರ್ತಾರೆ ಹೋಗ್ತಾರೆ ಬರೋದಕ್ಕೆ ಹೋಗೋದಕ್ಕೆ ನಾವು ಬೇಡ ಅನ್ನೋದಕ್ಕೆ ನಮಗೇನು ಕಾನೂನು ಪ್ರಭಾಜ ಪ್ರಭುತ್ವದಲ್ಲಿ ನಾವು ಆ ಥರ ಹೇಳೋಕ್ಕಾಗಲ್ಲ ಪ್ರಜಾ ಮೇಡಮ್ ಬಂದು ಮಾತನಾಡೋದಲ್ಲಿ ಪಕ್ಷ ಇಲ್ಲಿ ಬಂದು ಬರಬೇಕು ನಮ್ಮ ಹತ್ರ ಬಂದು ಕೂತ್ಕೋಬೇಕು ಇದಕ್ಕೆ ಮುಂಚೆ ಅಮ್ಮ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾಯಿದ್ರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದು ಮಾದಿಗ ದೊಡ್ಡವ್ರು ಹೋಗ್ಬೇಕಾದ್ರೂ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಗೈಡೆನ್ಸ್ ಕೊಡ್ತಾಯಿದ್ರು ನೀವು ಯಾವ ಥರ ಮಾಡಬೇಕಣ್ಣ ಯಾವ ಥರ ಮಾಡೋಣ ನಾವು ಯಾವ ಥರ ನೀಡ್ಕೊಳ್ಳೋಣ ಯಾವ ಥರ ಎಲೆಕ್ಷನ್ 5 ವರ್ಷಕ್ಕೆ ಮುಂಚೆ ಆಯಮ್ ಗೆದ್ದ ತಕ್ಷಣ ನಮ್ಮನ್ನು ಮರೆತೋದ್ರು ನಮ್ಮನ್ನು ಕೈ ಬಿಟ್ಟರು ಅದನ್ನು ತುಂಬ ಬೇಸರ ಆಗ್ತಾಯಿದೆ ಎಲೆಕ್ಷನ್ ಕಡಿಮೆ ಇದೆ ಒಂದು ಸುಮಾರು ಕೆ ಜಿ ಎಫ್ ಕ್ಷೇತ್ರದಲ್ಲಿ ನಮ್ಮದೇ ಆದಂಥ ವೋಟರ್ಸು ಸುಮಾರು ಕೆ ಜಿ ಎಫ್ ಟೌನ್ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಎರಡು ಸೇರಿಕೊಂಡು ನಮ್ಮದೇ ಆದಂಥ ಸಂಘಟನೆಯಲ್ಲಿ ಸುಮಾರು 3,500 ವೋಟರ್ಸ್ ಇದೆ ಹೋದ ವರ್ಷವೇ ಈಗ ಒಂದೂವರೆ ಸಾವಿರ 5,000 ನಮ್ಮ ವೋಟರ್ಸ್ ಇದೆ ನಮ್ಮ ಸಂಘಟನೆ ಎಡ ಮತ್ತು ಬಲ ಸೇರಿಕೊಂಡು 5,000 ವೋಟರ್ಸ್ ನಮ್ಮ ಕೈಯಲ್ಲಿದೆ ನಾವು ಅದನ್ನು ನಾವು ಫೋನ್ಗಳ ಮುಖಾಂತರ ಬೇಕಾದರೂ ನಾವು ಫೋನ್ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ಕೊಳ್ತೇವೆ ಈಗಲೂ ಎಲ್ಲರೂ ಫೋನ್ಗಳು ಮಾಡ್ತಾಯಿದ್ದಾರೆ ಆದರೆ ಇರಪ್ಪ ಅಂತ ಇದ್ದು ಕಾರ್ಯಕರ್ತರನ್ನು ಇರಿ ಮಾತಾಡೋಣ ಇನ್ನೂ ಬೇಕಾದಷ್ಟಿದೆ ಟೈಮಿನ 5 ದಿವಸ ಇದೆ ಒಂದೇ ನೈಟಲ್ಲಿ ನಾವು ಚೇಂಜ್ ಆಗ್ಬೋದು ಒಂದೇ ನೈಟಲ್ಲಿ ನಾವು ಯಾವ ಮತ ಯಾವ ಪಕ್ಷದ ಅಭ್ಯರ್ಥಿಗೆ ನಾವು ವೋಟ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಸ್ವಸೇತ್ರದವರಿಗೆ ಕ್ಯಾಂಡಿಡೇಟ್ಸ್ಗೆ ಪಕ್ಷದಲ್ಲಿ ಟಿಕೆಟ್ ಕೊಡೋದಿಲ್ಲ ಅದೊಂದು ತುಂಬ ಬೇಜಾರಾಗಿದೆ ಬೇರೆ ಕಡೆಯಿಂದ ಬರೋರಿಗೆ ಇಲ್ಲಿ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತಾರೆ ಹೊರತು ಪಕ್ಷದವರು ಈ ಕ್ಷೇತ್ರದಲ್ಲಿ ಹುಟ್ಟೋರಿಗೆ ಕೊಡಲ್ಲ ಅದೊಂದು ತುಂಬ ನೋವಾಗಿದೆ ಬೇರೆ ಕಡೆಯಿಂದ ಬರ್ತಾರೆ ಗೆಲ್ಕೊಂಡು ಹೋಗ್ತಾರೆ ಆಮೇಲೆ ನಮ್ಮನ್ನು ಇದೆ ಈ ಥರ ಆಗುತ್ತೆ ಎಡವಟಗಳು ಈ ಥರ ಆಗುತ್ತೆ ಇದು ಪರಿಸ್ಥಿತಿ ಆಗಿದೆ ಈ ಥರ ಇರೋದ್ರಿಂದ ತುಂಬ ನೋವಾಗ್ತಾಯಿದೆ ನಮ್ಮ ಕ್ಷೇತ್ರದಲ್ಲಿ ನಮಗೆ ಯಾರಿಗೂ ಓಟು ಹಾಕಬೇಕು ಯಾವಾಗ ಮತವನ್ನು ಪ್ರಚಾರ ಮಾಡಬೇಕು ಅನ್ನೋದನ್ನು ನಾವು ಮೂಲ ಹಳೆ ಕಾಂಗ್ರೆಸ್ದವರು ಮತ್ತು ನಮ್ಮ ಸಂಘಟನೆಯವರೆಲ್ಲ ಸೈಲೆಂಟ್ ಆಗಿದ್ದೀವಿ ಯಾವ ಪಕ್ಷಕ್ಕೆ ಹೋಗಿಲ್ಲ ಪಕ್ಷಕ್ಕೂ ಹೋಗುವುದೂ ಇಲ್ಲ ಯಾವ ಪಕ್ಷಕ್ಕೂ ಬಟ್ ಇವಮ್ಮ ಬಂದರೆ ನಾವು ಹೋಗ್ತೀವಿ ನಾವು ಕೆಲಸ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಡಿಸಿಷನ್ ತಗೊಳ್ತೀವಿ ಆಮ್ ಆದ್ಮಿ ಪಕ್ಷ ಬೇಕಾದರೆ ಹೋಗ್ತೀವಿ ಜೆ ಡಿ ಎಸ್ ಪಕ್ಷಕ್ಕೆ ಬೇಕಾದರೆ ಹೋಗ್ತೀವಿ ಇಲ್ಲಿ ಇಂಡಿಪೆಂಡೆಂಟ್ ಪಕ್ಷಕ್ಕೆ ಹೋಗ್ತೀವಿ ಆರ್ ಬಿ ಐ ಪಕ್ಷಕ್ಕೆ ಬೇಕಾದರೆ ಹೋಗ್ತೀವಿ ಹೊರತು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು 2 ಸಲ ಸಿ ಎಮ್ ಆದರು ಅಲ್ಲಿ ಬಿ ಜೆ ಪಿ ಪಕ್ಷ ಇದ್ದುಕೊಂಡು 2 ಸಲ ಸಿ ಎಮ್ ಆಗಿದ್ದಾರೆ ಅಂದರೆ ಆಮ್ ಆದ್ಮಿಯಲ್ಲಿ ನಾವು ಆಲೋಚನೆ ಮಾಡುವಂಥ ವಿಚಾರನೇ ಅಲ್ವಾ ಅದೇ ರೀತಿ ಪಂಜಾಬ್ನಲ್ಲಿನೂ ಸಹ ಅಲ್ಲಿನೂ ಆಮ್ ಆದ್ಮಿ ಪಕ್ಷ ಬಂದಿದೆ ಅದೇ ರೀತಿಯಾಗಿ ಈ ರಾಜ್ಯದ ಇಡೀ ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನನ್ನ ಒಂದು ಆತ್ಮ